ಹುಡುಗರು ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ. ಏನಲ್ಲಿ ಯಾವ ಮೊಟ್ಟಿ ಬದಿ ಇನ್ ಯಾವ ಹಣ್ಣು ಕುಯ್ತಾದವ ಅಂತದ ಇನ್ನ ಅಲ್ಲಿ ಆ ಪಾರ್ವತಕ್ಕರ ಮನೆಗೆ ಹೋಗ ತಿರ್ಕಾ ಸದಿಯಲ್ಲ, ಅಲ್ಲೊಂದು ಹುಲಗಿ ಹಣ್ಣು ಬಿಟ್ಟು ಜೋತ್ ಬಿದ್ದವೆ. ಹಂಗಿಂಗಲ್ಲ, ನಮಗ್ ಬಲ್ಲದರಿಗೆ ಒಂದ್ಗೊಳಗೆ ನಿತ್ಯ ಎರಡು ಹಣ್ಣು ಕುಯ್ಕಿ ತಿನ್ನೋಣ ಅಂತ ಕಾಣ್ತದೆ. ಮತ್ತೆ ಹುಡುಗರಿಗೆ ಹೆಂಗ್ ಬಯ್ಯದ? ಬಹುಶಃ ಅಲ್ಲೇ ಕುಯ್ಕಿ ತಿಂತ ನಿತ್ತವೇ. ಹುಳಿ ಯಾವು ಈ ಬಿಸಿಲು ಹೊತ್ತಲ್ಲಿ ಪಿತ್ತಗಿತ್ತ ಜಾಸ್ತಿ ಆದ್ರೆ ಎಂತ ಮಾಡೋದೇನೋ. ಇವಕ್ಕೆ ಬುದ್ಧಿ ಭಾಷೆ ಅದೇನೋ. ಅಲ್ಲ, ಈಗ ಅಡಿಕೆ ಆರ್ಸಕ್ ಬರ್ತಾರ ಯಾರು? ನಾವೇ ಆರ್ಸನ. ನಾವೇ ಆರ್ಸನ ಮರತಿ. ಅದೇನ ಕತ್ತರಿಸ್ಲ ಪತ್ತರಿಸ್ಲ ಗೊರ್ಗ್ಲೊಂದ್ ಬೇರೆ ಮಾಡಿದ್ರ ಆತಪ್ಪ. ಅದನ್ನೊಂದ್ ಆರ್ಸಕ್ ಜನ ಬೇಕ. ಈಗ ಆರ್ಸಕ್ ಶುರು ಮಾಡ್ಬೇಕು ಅಂತಾನೆ ಇದ್ದೆ. ಅಷ್ಟೊತ್ತಿಗೆ ಇವೊಂದೊಂದ್ ಶುರು ಆತಲ್ಲ, ಮತ್ ನೀನು ಮೊನ್ನೆ ಕೋಪಕ್ ಹೋದೆ, ಅಲ್ಲಿಗೆ ನಿತ್ ಹೋತದು. ನಂಗ ಮಾತ್ರ ಹಮ ಹೊತ್ತು ಕೂರಕ್ ಆಗಲ್ಲ, ಈಗ್ಲೇ ಹೇಳಿನಿ. ಬೆನ್ನು ಅಂದ್ರೆ ಕೆಲ್ಸ ಮಾಡಿ, ಅಡಿಗೆ ಮನೆದು ಕೊಟ್ಟಿಗೆದು ಎಲ್ಲ ಕೆಲಸ ನೀವು ಮಾಡಿ, ನಾನು ಬೆಳಗಿಂದ ಕತ್ಲೆ ತನಕ ಅಡಿಕೆ ಆರ್ಸೋದು ಒಂದೇ ಮಾಡ್ತೀನಿ. ಆಗಲ್ಲ, ಅದು ಎಲ್ಲಿ ನಂಗೆ ಮಾಡೋಕ್ಕಾಗ್ತದೆ? ನೀನೊಂದು ಮರತಿ, ಎಷ್ಟೊತ್ತಿಗೂ ಒಂದೇ ಥರ ಮಾತಾಡ್ತಿರ್ಬೇಡ. ನಂಗೆ ಆದಷ್ಟು ಆರಿಸ್ತೀನಿ, ನಿನ್ನ ಕೆಲಸ ಆದಕ್ಕೂ ನೀನು ಬಂದು ಆರಿಸು. ಕತ್ಲಿಗೆ ಹುಡುಗರದೆಲ್ಲ ಬರ್ದಾದ್ಮೇಲೆ ಲೈಟ್ ಹಾಕ್ಕೊಟ್ಟು ಗೊರ್ಗ್ಲೂನ್ ಬೇರೆ ಮಾಡಿ ಅಂದ್ರೆ ಅವು ಮಾಡ್ತವೆ. ಸಣ್ಣ ಕೈಯಲ್ಲಿ ಮಾಡಿದ್ದೇ ಗೊತ್ತಾಗಲ್ಲ. ಸುಮ್ಮನೆ ನೀವು ಅವಕ್ಕೆ ಓದ್ಕೊಳಕ್ಕೆ ಬರ್ಕೊಳಕ್ಕೆ ಸ್ವಲ್ಪ ಇರಲ್ಲ. ಅದಾದ್ಮೇಲೆ ಹೇಳಿದ್ದು ಮರತಿ, ಕೆಲಸ ಮಾಡಿದ್ರೇನು ಹಾಳಲ್ಲ, ನೀನೊಂದು ಅವಕ್ಕೊಂದು ಕೆಲಸ ಮಾಡಕ್ ಬಿಡಲ್ಲ. ಅಲ್ಲ ಸೀತಾ, ಹೊಸ ವರ್ಷ ಬತ್ತಾದಿಯಲ್ಲೇ. ಅಲ್ಲ, ಆ ಹೊಸ ವರ್ಷದ ಹಿಂದಿನ ದಿನ ಆ ಪಾಪಣ್ಣ ಎಲ್ಲ ಸೇರಿ ಎಂತದ ಇದ್ ಮಾಡ್ತಿದ್ವಲ್ಲೇ ಉರ್ಸ. ಪಾಪಣ್ಣ ಇನ್ನು ವಯಸ್ಸಿನ ಹುಡುಗ, ನಿಮಗೆ ಮಗಳು ಮದುವೆಗೆ ಬಂದದೆ, ಏನಿರ್ಲಿ. ಏನ್ ನಾನೇನ್ ಬಾರಿ ಇದ್ ಮಾಡ್ತೀನಿ ಅನ್ನ, ಈಗ ನಂಗೇನಿರ್ಲ. ನಿನ್ನೆ ಅಲ್ಲಿ ಆ ಶೇಖರಣ್ಣ ಸಿಕ್ಕದ್ರಲ್ಲ. ಹೇಳ್ತಿರಲ್ಲ, ಶೇಖರಣ್ಣ ಮತ್ತೆ ಸಿಕ್ಕಕ್ ಶುರು ಆಗಿರೋದ ಈಗ? ಯಾವಾಗಿಂದ ಶುರು ಆಗಿದ್ದೀರ? ಇಲ್ಲೇ ಅವತ್ತಲ್ಲೇ ರೊಮ್ಮಿಯರ್ ಮನೆಗೆ ಹೋದಾಗ ಮತ್ತೆ ಹಿಂತಟ್ಟೆ ಬಂದು ಮಾತಾಡ್ಸಕ್ ಶುರು ಮಾಡಿದ್ರು. ಮಾತಾಡ್ಸಷ್ಟೊತ್ತಿಗೆ ನಾ ಮಾತಾಡ್ದೆ ಇರಕ್ಕಾಗ್ತದ? ನಿನ್ನೆ ಅಲ್ಲಿ ನಾನು ಪ್ಯಾಟಿಗೆ ಹೋಗಿ ಬರೋಷ್ಟೊತ್ತಿಗೆ ಸಿಕ್ಕಿದ್ರು ದಾರಿಲಿ. ಆವಾಗ ಅಲ್ಲ, ಎಂತ ನೀ ಹಂಗೆ ಹೆದರ್ಸ್ದಂಗೆ ಮಾಡ್ತೀಯ ಮರತಿಯೆ? ಎಂತ ಇಲ್ಲ, ಅದೇ ಈ ಹೊಸ ವರ್ಷದ ಸುದ್ದಿನೇ ಎಲ್ಲ ಹೇಳಿದ್ರು. ಎಲ್ಲರೂ ಸೇರ್ಬೋದಿತ್ತ ಏನೋ ಗುಂಡಪ್ಪಣ್ಣ ಅಂದ್ರು. ನಾನು ಎಂತ ಹೇಳಲ್ಲ ಮತ್ತೆ. ಹಳೆ ಉರ್ಸಾಗ್ಲಿ ಹೊಸ ಉರ್ಸಾಗ್ಲಿ ಆಚರಣೆ ಮಾಡಕ್ಕೆ ಕಂಡರ್ ಮನೆ ಆಗಬೇಕ, ಗದ್ದೆ ಬೈಲ್ ಆಗಬೇಕ, ಗುಡ್ಡದ ಮೇಲೆ ಆಗಬೇಕ. ಮನೆ ಇಲ್ಲ ಅಂದ್ರೆ ಅವ್ರವ್ರ ಮನೇಲಿ ಅವ್ರ ಆಚರಣೆ ಮಾಡ್ಕೊಂಡಿರಾಗಲ್ಲ. ಗೊಂಡ್ಸರು ಅಂದ ಕೂಡಲೇ ಅವ್ರು ಹೋಗಿ ಹೊರಗಡೆ ಎಲ್ಲ ಮಾಡ್ಬಿಡ್ಬೇಕ. ಮನೇಲಿ ಹಿಂಸ್ರ ಮಕ್ಳು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಹೊಸ ಉರ್ಸಲ್ಲನ? ಅಯ್ಯೋ ಅಯ್ಯೋ, ತಡಿಯ ಮರತಿ, ಉಸಿರು ಕಟ್ಟೆ ಹೋತದೆ. ನಾ ತರ ಒಂದೇ ಉಸಿರಲ್ಲಿ ಮಾತಾಡ್ತಿದ್ದೀಯಲ್ಲೇ. ನೀವು ಇನ್ನು ಹಿಂಗೆ ಮಾಡ್ತಾ ಇದ್ರೆ ಉಸಿರು ಕಟ್ಟದಯ್ಯ ಒಂದಿನ. ಸಾಯಂಕಾಲ ಹೊತ್ತಲ್ಲಿ ಅದ್ ಎಂತ ಮಾತಾಡ್ತಿ ಮರತಿ? ಸಾಯಂಕಾಲ ಹೊತ್ತಾದ್ರೇನು ಯಾವ ಹೊತ್ತಾದ್ರೇನು ಹೇಳದ್ ಹೇಳದಯ್ಯ ನನ್ನ ಹಣೆ ಬರ. ಮತ್ತೆ ನೋಡಿ, ಈಗ್ಲೇ ಹೇಳಿನಿ, ಕಡೆಗೆ ನೀ ಹೇಳಲೇ ಇಲ್ಲ ಅನ್ನಂಗಿಲ್ಲ. ಹೊಸ ಉರ್ಸಾಗ್ಲಿ ಹಳೆ ಉರ್ಸಾಗ್ಲಿ ಎಲ್ಲಿಗೂ ಹೋಗದ್ ಬೇಡ. ನಿಮಗೆ ಎಂತ ಬೇಕೋ ಅದನ್ನೆಲ್ಲ ಮನೆಗೆ ತಗೋಬಲ್ಲಿ, ನಾನು ಮಾಡ್ತೀನಿ. ಹುಡುಗರು ಮಕ್ಕಳು ಎಲ್ಲ ಕೊಟ್ಟಿಗೆ ಕುತ್ಕೊಂಡು ಉಂಡ್ರೆ ಸೈ. ಹೇಳಿನ್ ಮತ್ತೆ ಮೂನೆ ಮಾರತಿ, ಹೇಳದ್ಮೇಲೆ ಆತಲ್ಲ ಮತ್ ಸೈ ಬಿಡು. ನಾನೇನ್ ಅಲ್ಲ ಅನ್ನ ಈಗ. ಏನಾಗಲ್ಲ ಬಾರ, ಎಲ್ಲರೂ ಎಲ್ಲದರಲ್ಲೂ ಫಸ್ಟ್ ಬರಕ್ಕೆ ಆಗಲ್ಲ, ಇನ್ನೊಂದ್ಸತಿ ನೀನೇ ಫಸ್ಟ್ ಬರ್ಬೋದು. ಎಂತ ಕಷ್ಟ ಬೇಜಾರಲ್ಲಿ ಬತ್ತಿದ್ಯಾ? ಎಂತಕ್ಕೆ ಅಂದ್ರೆ ಯಾವಾಗ್ಲೂ ನಾನೇ ಫಸ್ಟ್ ಅಂತ ಜಂಬ ಕೊಚ್ಚಿಗಿಟ್ಟಿದ್ನಲ್ಲ, ಇವತ್ತು ಅವನ್ ಮುನ್ನ ಫಸ್ಟ್ ಬಂದಲ್ಲ ಅದಕ್ಕೆ. ಪಟಾಕಿ ಏನ ಹೇಳಿನ ದಾರಿ ಬಿಡು, ನಾ ಫಸ್ಟ್ ಹೋಗಿ ಅತ್ತೆ ಮಾವನ ಹತ್ರ ಹೇಳ್ಬೇಕು. ಎಂತದ್ನೆ ಗುಬ್ಬೆ, ಅಷ್ಟು ಖುಷಿಲಿ ಫಸ್ಟ್ ಹೋಗಿ ಹೇಳ್ಬೇಕು ಅಂತ ಬತ್ತಿದೀಯಲ್ಲ? ಎಂತ ಗೊತ್ತಾತೆ, ಇವತ್ತ ಪ್ರತಿಭಾ ಪ್ರದರ್ಶನ ಇತ್ತಲ್ಲ, ಅದ್ರಲ್ಲಿ ನಂಗೆ ಫಸ್ಟ್ ಪ್ರೈಸ್. ಅಷ್ಟೇ ಅಲ್ಲ, ಗುಂಡನ್ನು ಪ್ರೈಸೇ ಇಲ್ಲ, ನಂಗೆ ಅದೇ ಖುಷಿಯಾಗಿದ್ದು. ಗುಬ್ಬೆ, ಎಷ್ಟು ಸರಿ ಹೇಳ್ಬೇಕು ನಿಂಗೆ ಹಂಗೆ ಬೇರೆಯವ್ರು ಸೋತಿದ್ ನೋಡ್ಕೊಂಡು ನಾವು ಖುಷಿ ಪಡಬಾರ್ದು ಅಂತ? ಈಗ ಅವನೇ ಗೆದ್ದಿದ್ರೆ ಅವ್ ಹಿಂಗ್ ಮಾಡಿದ್ರೆ ನಿಂಗೆ ಬೇಜಾರಾತಿರ್ಲ? ಹಿಂಗ್ ಮಾಡಿದ್ರೆ ಏನು, ಎಷ್ಟು ಸತಿ ಹಂಗ್ ಮಾಡೋಣ ಗೊತ್ತಾ? ಅದಕ್ಕೆ ನಾನು ಇವತ್ತು ಹಠಾಕಟ್ಟೆ ಪ್ರೈಸ್ ತಗೊಂಡಿದ್ದು. ಪ್ರೈಸ್ ತಗೊಂಡಿದ್ದು ಅಷ್ಟೇ ಅಲ್ಲ ಮಾವ, ಆ ಜಡ್ಜ್ ಅಂತ ಬಂದಿದ್ರಲ್ಲ ಅವ್ರ ಆಮೇಲೆ ಮತ್ತೊಂದ್ ಸತಿ ನನ್ ಕರೆದು ಮಾತಾಡ್ಸಿದ್ರು ಗೊತ್ತಾ? ಎಲ್ಲಿಂದ ಬರೋದು ನೀನು ಅಂತ ಕೇಳಿದ್ರು. ಓ ಗುಂಡ ಬಾರ, ಮಗ ಎಂತ ಕೊಟ್ಟು ಸಣ್ಣ ಮಾಡ್ಕೊಂಡಿಯ? ಆ ಗುಬ್ಬಿ ಹುಲಿ ಹಿಡ್ದಿತ್ತು, ಬಾ ನೀನು, ನಾನಿದ್ದೀನಿ ನಿನ್ ಕಡೆ. ಗುಂಡ ಬೇಜಾರ್ ಮಾಡ್ಕೊಬೇಡ ಮಗನೆ, ಇನ್ನೊಂದ್ ಸತಿ ನೀನೇ ಪ್ರೈಸ್ ತಗೋಬಹುದು. ನಾನು ಹಂಗೆ ಹೇಳಿದ್ನೇ ಅಮ್ಮ ಅವನಿಗೆ, ಆದ್ರೂ ನೋಡಲ್ಲವ. ಓದ್ಬೇಕು ಬರೀಬೇಕು ಮುಂದ್ ಬರ್ಬೇಕು ಅನ್ನೋ ಹುಡುಗರು ಹಂಗೆಯ.
ಬ್ಯಾಡ್ದಿದ್ದೆಲ್ಲ ಕೆಲಸ ಮಾಡ್ತಾ ಇರೋರಿಗೆ ಅವೆಲ್ಲ ಲೆಕ್ಕಕ್ಕಿಲ್ಲ ಅಷ್ಟೇ. ಕಗಿ ಮಾರತಿ ಸೀತಾತ್ಲಗೆ ಎಂತ ಹೇಳಿದ್ನೆ ಹೇಳ್ತಿರ್ತೀಯ. ಹೋಗ್ರ ಹೋಗ್ರ, ಎಲ್ಲ ಒಳಗೆ ಹೋಗಿ ಕಾಫಿ ತಿಂಡಿ ಅಂತ ರಜಿ ಅಂತ ತಿನ್ಕೊಂಡು ಓದೋದು ಬರೆಯೋದು ನೋಡ್ರ. ಮತ್ತೆ ಮತ್ ಪ್ರೈಸ್ ಹೆಂಗ್ ಬಂತ? ಯಾರೇ ದುಬೈಯಲ್ಲಿ ಯಾರು ನೆಂಟ್ರದಾರೆ ನಿಂಗೆ? ಮತ್ತೆ ಎಂತ ಹಂಗ ಹೇಳ್ದೆ ನೀನ? ಮತ್ತೆ ನೀವು ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಆಯ್ತಾ?